ನೋಡು, ನಿಮ್ಮಪ್ಪ ನಿಮ್ಮವ್ವ ಕಷ್ಟಪಟ್ಟು ಇಷ್ಟಪಟ್ಟು ಅವನಿಗೆ ಮದುವೆ ಮಾಡಿಕೊಟ್ಟಾರ, ನೀನು ಒಟ್ಟು ಸಣ್ಣದಾಗಿರ್ಬೇಕು ನನಗೆ. ನೋಡು ಹೆಂಗಿಟ್ಟಿನಿ, ಜರಾರ ಬಿಸಿಲಾಗಿ ಬಿಟ್ಟಿನಿ ನಿನ್ನ ಹೊರಗೆ ಇಲ್ಲ. ನಿನಗೆ ಮೆತ್ತಗ ಪುಳಿ 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 ಅನ್ನಂಗೆ ಎಲ್ಲ ರೀತಿಯಿಂದ ಹಣ್ಣು ತಂದು ತಿನ್ನಿಸಿನಿ, ತಿಂದು ಕುಂತಿಲ್ಲ ಅಂದಾಗ ನೀನು ಮನೆ ಬಿಟ್ಟು ಎಲ್ಲೆಲ್ಲಿ ಹೋಗಬಾರ್ದು. ನೀನು ಎಲ್ಲೇ ಹೋಗ್ಬೇಕಾದ್ರೂ ನಾನು ಕೇಳಿ ಹೋಗ್ಬೇಕು. ನೀ ಚಂದಿದ್ರೆ ನನಗೆ ಚಂದ ಹೇಗೆ, ಯಾಕೆ ಮಾತಾಡವಲ್ಲಿ ಏನಾಗ್ಯದ? ನಮ್ಮ ಅವ್ವ ಅಪ್ಪ ಇಷ್ಟಪಟ್ಟಿರ್ಬೋದು, ಆದ್ರೆ ನಂಗೆ ಒಂಚೂರು ಇಷ್ಟ ಇಲ್ಲ. ನಾ ಇನ್ನ ಕಲಿಬೇಕು ಅನ್ಕೊಂಡಿದ್ದೆ, ನಮ್ಮ ಅವ್ವ ಅಪ್ಪ ಮಾಡಿಕೊಟ್ಟಾರ. ಆಯ್ತು, ನೀ ಹೇಳ್ದಂಗೆಲ್ಲ ನನಗೆ ಕೇಳಿಕ್ ಆಗಂಗಿಲ್ಲ. ಕಲ್ತವ್ರು ಯಾರು ಮುಂದಕ್ಕೆ ಬಂದಾರೆ, ಯಾರು ಮುಂದಕ್ಕೆ ಬಂದಾರ? ಎಂದಿದ್ರು ನಿನಗೆ ಗಂಡ ಅನ್ನೋದು ಬೇಕಾವುದಲ್ಲ ಮತ್ತೆ ಅಂದಾಗ ಇಂಥ ಶಾರುಖ್ ಖಾನ್ ಅಂತ ಹುಡುಗನ ಬಿಟ್ಟು ಮಕ ಕೆಡಿಸ್ಬೇಡಿ. ಹಂಗ ಗಂಡದಿನಿ ಏನೇ ಆಗ್ಲಿ ಶಾರುಖ್ ಖಾನ್ ಅಂದ್ಕೊಳ್ಳಿ, ಇದು ಯಾ ನಮ್ನೆ ಐತವ ಅಂತೇನೋ ಹಂಗೆಲ್ಲ ಅನ್ಬೇಡಿ. ನಿನ್ನ ಚಂದಾಗಿ ಇಟ್ಕೊಂತೀನಿ, ಯಾವುದಕ್ಕೂ ನೀ ಚಿಂತೆ ಮಾಡಬೇಡ. ನಾನು ಗಳಿಸಿದ ಆಸ್ತಿ ಎಲ್ಲ ಯಾರಿಗೆ, ನಿನಗ. ನೀ ಚಂದಾಗಿದ್ದೆ ಅಂದ್ರೆ ಮೂರು ಮಕ್ಕಳು ಆಡಿದೆ ಅಂದ್ರೆ ಅವನವನು 30 ಎಕರೆ ಹೊಲ ಮೂರು ಹುಡುಗರಿಗೆ ಹೋಗ್ತದ, ಯಾಕೆ ಚಿಂತೆ ಮಾಡ್ತೀರಿ? ನೋಡ್ರಿ ಲಗ್ನ ಎಲ್ಲ ಆಗೈತಿ, ಆಯ್ತು, ನನಗ ಈಗ ಇಷ್ಟ ಇಲ್ಲ ಅದೆಲ್ಲ ಮಾಡಾಕ. ನನಗ ಸ್ವಲ್ಪ ಟೈಮ್ ಕೊಡ್ರಿ, ಈಗ ನಾವು ಫ್ರೆಂಡ್ಸ್ ತರ ಇರೋನು. ನೀ ನನ್ನ ಫ್ರೆಂಡ್ ನಂಗ ನೋಡ್ಕೋ, ಆದ್ರ ನಾನ್ ಮಾತ್ರ ನಾನು ಹೇಳ್ತಿ ಹಂಗ ನೋಡ್ಕೊಳ ಅವನ. ಮತ್ ಅದೇನಾಯ್ತು ಮತ್ತೆ? ಮತ್ತೆ ಗಂಡ ಹೇಳ್ತಿ ಇರದ್ಬಿಟ್ಟು ಫ್ರೆಂಡ್ಸ್ ಇರ್ಬೇಕಂತ ಫ್ರೆಂಡ್ಸ್ ಹಂಗೆಲ್ಲ ಮಾಡ್ಬೇಡ. ನನಗೂ ಹಂಗೆಲ್ಲ ಮಾಡಿದ ಆಗುದಿಲ್ಲ. ನಾ ಏನ್ ಮಾಡಲ್ಲ ಬಾ, ಗಂಡ ಗಂಡ ಮಾಡುದ ಮಾಡ್ತೀನಿ. ಏನ್ ನಿನಗೇನು ನೋವು ಕೊಡ್ತೀನಿ, ನಿನಗೇನು ತ್ರಾಸು ಕೊಡ್ತೀನಿ? ನೀ ಚಂದಾಗಿರ್ತೀನಿ ಅಂದ್ರೆ ಅದಕ್ಕೇನೈತೆ? ನಡಿ ನಡಿ ಹೋಗೋಣ. ನೋಡ್ತೀನಿ ಬಾ, ಗಡಗಡ ಬಾ. ಹಿಂಗ್ಯಾಕೆ ಮೆತ್ತಗೆ ಬರಕತ್ತಿದಿ? ಮೊದಲ ನಿಮ್ಮಪ್ಪ ನಿಮ್ಮವ್ವ ಕಂಡೀಷನ್ ಮಾಡ್ಯಾರ ನನಗ. ಏನಂತ? ನಿನ್ನ ಗಿಣಿ ಜೋಪಾನ ಮಾಡ್ದಂಗ ಮಾಡ್ಬೇಕು, ಹಂಗ ಬೆಳೆಸ್ಯಾರ ಅಂತಲ್ಲ ಅವರು. ಬಟ್ಟ ನೀ ಚಂದ ಇರ್ಬೇಕು ನನಗ. ಗಿಣಿ ಬೆಳೆಸ್ದಂಗ್ ಬೆಳೆಸಿ ಇಂಥ ಗಿಡಗನ್ ಕೈ ಕೊಟ್ಟಾರ, ಏನ್ ಮಾಡೋದು? ನಂದ ಹಣೆ ಬರ ಬಾ. ಯವ್ವ ಯಾಕ್ ಬೇಕು ಇಂಥ ಮುದುಕುಗ್ ಮದುವಿ? ಹಿಂದಿಲ್ ನಾಳೆ ಗೋರೆಕ್ ಹೋಗಕ್ ಕುತ್ತೈತಿ, ಕಮ್ಮನ್ ಹುಡುಗಿದು ಜೀವನ ಹಾಳು ಮಾಡಿ ಕುತ್ತದ. ಈಗ ಹೇಳ್ತೀನಿ, ಆಜು ಬಾಜು ಮಂದಿ ಬಹಳ ಸುಮಾರು ಅದಾರ, ಯಾರ್ದಾರ ಮಾತ್ ಕೇಳಿ ಏನ್ ಕೇನಾರ ಮಾಡ್ಕೊಂಡು ಕುಂತಿ. ಗಂಡ ಗಂಡನೇ ದೇವ್ರು. ತಗಿ ತಗಿ, ನನ್ಗೇನ್ ಹಳ್ಳಿ ಗುಗ್ಗು ಮಾಡೇನ? ನನ್ಗೂ ಎಲ್ಲ ತಿಳಿತದ, ಅವ್ರು ಹಂಗದಾರ ಇವ್ರ ಹಿಂಗದಾರ ಅಂತ ಹೇಳಿ ನನ್ ಮುಂದ್ ಬರದು, ನನ್ ಮುಟ್ಟುದು ಎಲ್ಲಾ ಮಾಡಿದ್ರ ಗುದ್ದಬಾರ ಜಾಗ ಗುದ್ದಿದ್ರ ಆಗ್ಬಾರ್ದಾಗಿತ್ತು. ತಗಿ ತಗಿ, ಅಷ್ಟೇ ಇರ್ಬೇಕ್ ನೀ. ಏನ ನೀನ್ ಅವನ ಏನ್ ಚಂದ ತಗಿ ತಗಿ ಅಂತೀಯಲ್ಲ, ಅಷ್ಟೇ ಇರ್ಬೇಕಂದ್ರ ಗಂಡದಿನ್ನ ಎಲ್ಲ ಮುಟ್ಟೋಣ. ನೋಡಾ ಹೇಳಾತೀನಿ ಈಗ, ನನ್ ಕೇಳಿ ಏನ ಲಗ್ನ ಆಗೋ ಮುಂದ ಯಾಕ ನೀನು ಮನಸ್ಸದೇನಂತ? ನಿನ್ನ ಕೇಳಕ್ ಏನಾಯ್ತ, ನಿಮ್ಮ ಅಪ್ಪ ನಿಮ್ಮವ್ವ ವಾಪಿಸ್ ಕೊಟ್ಟಾರಿಲ್ಲ ನನಗೆ, ಅವ್ರ ಜೋಡಿನ ಸಂಸಾರ ಮಾಡಿ ಹೋಗು. ನಡಿ ನಡಿ. ಎರಿವ್ ತಕೊಂಡ್ ಬರ್ಲಕ್ ಹೋಗ್ಯಾಳ ಏನ್ ಮತ್ ಹಳೆ ರೊಕ್ಕೊಂಡ್ ಬರ್ಲಕ್ ಹೋಗ್ಯಾಳ. ಕೂಳಿನ ಹತ್ತಿ ಕೂಳಿಲ್ಲ, ನೀರಿನ ಹತ್ತಿ ನೀರಿಲ್ಲ, ಈಕಿನ ಅವನು ಬರ್ಲೇ ಬರ್ಲಿ ಈಗ ಬರಬ್ಬರಿ ಮಾಡ್ತೀನಿ. ಏ ಎಟ್ ಲೇಟ ಏನ್ ಮಾಡ್ತೀನಿ ಹೊರಗ? ಹೊರಗಿಂದ ಏನ್ ಸುದ್ದಿ ಗೊತ್ತಾಗ್ಯದೇನಿಲ್ಲ. ಏನ ಸುದ್ದಿ? ಬಾಜು ಮದ್ವೆ ಮುದುಕದಾನಲ್ಲ, ಅಯ್ಯೋ ಎಂತ ಚಂದ ಹುಡುಗಿ ನಮ್ಮ ಮದ್ವೆ ಮಾಡ್ಕೊಂಬಂದ ಮುದಾಡ ಯವ್ವ ನೋಡ್ಬಾರದು. ಏನಂದಿ ಅವ ಕಲ್ಲಾಪ್ ಮುದುಕ? ಹ್ಞೂ ರೀ. ಮತ್ತೊಂದ್ ಮದ್ವೆ ಆಗ್ಯಾನ? ಮತ್ತೊಂದ್ ಮದ್ವೆ ಆಗ್ಯಾನ್ರಿ ಅವ. ಅಲ್ಲ ಮಗ ಹಿಂದಿನ ನಾಳೆ ಗೋರಿ ಹೋಗ್ಲಿಕ್ ಕೂತಾನ ನೋಡ್ರಲ್ರಿ. ಇವನಿಗೆ ಯಾಕ ಬೇಕು ಮದುವೆ? ಯಾಕ ಬೇಕ್ರಿ ಅವನಿಗೆ? ಅಲ್ಲ ಮಂದಿ ಹೊಸ ಬರಿ ತೊಗೊಂಡ್ ನಮ್ಗೆ ಏನ್ ಮಾಡೋದವ? ಓ ಊಟಕ್ಕೆ ಏನ್ ಮಾಡಿದ್ವಿ? ಊಟ ಹಾಕೊಂಬ ಹಾಕೊಂಬರ್ತೇನೆ ಕುಂದ್ರಿ ಇಲ್ಲೇ. ಅಲ್ಲಿ ಬಂದಾಳಲ್ಲಿ ಹೆಚ್ಚರಿ. ಕರೆಕ್ಟ್ ಅಡ್ರೆಸ್ಸಿಗ್ರೆ ಬಂದೇನಿ. ಇನ್ನ ಅಕ್ಕಿ ಮನಿ ಸಿಕ್ಕ್ರೆ ಸಾಕು, ನಮ್ಮ ಹುಡುಗಿ ಮಾರಿ ಒಂದು ಸಲ ನೋಡ್ಕೊಂಡು ಹೋದ್ರೆ ಸಾಕಪ್ಪ, ಸಮಾಧಾನ ಆಕೈತಿ. ಯಾಕಂದ್ರೆ ಭಾಳ ದಿವಸ ಆಗ್ಯದ ಅಕ್ಕಿ ಮಾರಿ ನೋಡಿ. ಅಕ್ಕಿ ಮಾರಿ ನೋಡೋ ಸಂಬಂಧ ನಾ ಮತ್ತೆ ಬುಡ್ಬುಡಿಕೆ ಅನ್ವೇಷ ಹಾಕೊಂಡು ಊರ. ಇವತ್ತೇನು ಬೆಕ್ಕಾದಲ್ಲ ಅಕ್ಕಿ ಮಾರಿ ನೋಡ್ಲಾರ್ದ ಈ ಊರಂದ ಕಾಲ ಕಿತ್ತಂಗಿಲ್ಲ. ರಾಮ 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 ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ ಮತ್ತೆ ಬುಡ್ಬುಡಿಕೆ ಬಂದಾನ ಊರಾಗ ಒಳ್ಳೆ.
ನಮ್ಮ ಹುಡುಗಿ ಮನೆ ಸಿಕ್ಕ ಸಾಕಪ್ಪ, ಭೇಟಿಯಾಗಿ ಹೋಗ್ಬಿಡ್ತೀನಿ. ಹಾಲಕ್ಕಿ ನೋಡದೈತಿ, ಹಾಲಕ್ಕಿ ನೋಡದೈತಿ, ನಡು ಹಗಸಾಗ ತುಂಬಿದ ಕೊಡ ತೊಳಗತೈತಿ. ಒಂದು ಹೆಣ್ಣಿನಿಂದ ಒಬ್ಬಂದು ಅಪಮಾನ ಆಗತ್ತದ, ನಾಲ್ಕು ಮಂದಿಗೆ ಬೇಕಾದ ಮನುಷ್ಯ ಒಬ್ಬ ಹೋಗತಾನ ಊರಾಗ. ಇದು ನಾ ಹೇಳಕತ್ತಿಲ್ಲ, ನಮ್ಮ ಹಾಲಕ್ಕಿ ನೋಡದೈತಿ. ಹಿಂಗ ಏ ಬಿಡ್ ಬಿಡಕ್ಕ, ಇಲ್ ಬಾ ಒಳಗ. ಒಳಗ ಬರಂಗಿಲ್ಲ ತಾಯಿ, ಸುಡಗಾಡದಂದ ಪನ ಕಟ್ಟಿ ಈಗ ಎದ್ದು ಹೊರಗೆ ಬಂದಿನಿ. ಒಂದು ಅಂಗಳದಾಗ ಚಾಪಿ ಹಾಸಿ ಇಲ್ಲೇ ಕೂತ ನಿನ್ನ ಭವಿಷ್ಯ ಹೇಳ್ತೀನಿ. ಹಾ ನಿಂತ್ಕೋ, ತರ್ತೀನಿ. ಯಾರು ಬಂದಾರ? ಬಿಡ್ ಬಿಡಕ್ ಬಂದಾನ ಬಾಯಿಲ್ ಹೊರಗ. ಹೇಳ್ತಾರ ನೋಡಣ. ಹಾಸಿ ಬರ್ರಿ, 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 ಕುಂದ್ರ ಬರ್ರಿ. ಯಾಕ ಸಾವುಕಾರ ಆರಾಮದೇ? ಎಲ್ಲ ನಿನ್ನ ಆಶೀರ್ವಾದ ಚಂದ ಆಗಿದೆ ನೋಡಪ್ಪ. ಇಬ್ರು ಗಂಡ ಹೆಣ್ತಿ, ಇದು ಮತ್ತೆ ಊರು ವಾತಾವರಣ ಏನೇನದ? ಏನು ನಿನ್ನೆ ರಾತ್ರಿ ಸುಳಗಾಡದಾಗ ಪಣ ಕಟ್ಟಿದೀವಿ, ಹಾಲಕ್ಕಿ ಒಂದು ನೋಡದ. ಏನ್ ನೋಡದ? ಎರಡು ಅಗಸಿ ಒಳಗ ತುಂಬಿದ ಕೊಡ ಒಂದು ತುಳುಕತದ, ಒಂದು ಹೆಣ್ಣಿನಿಂದ ಅಪಮಾನ ಆಗುದದ. ನಾಲ್ಕು ಮಂದಿಗೆ ಬೇಕಾದ ಮನುಷ್ಯ ಒಬ್ಬ ಹೋಗವದ. ಹಾ, ಅದ ಇದ ತಿಂಗಳದಾಗ ನಡೆಯದೈತಿ. ಇದು ನಮ್ಮ ಹಾಲಕ್ಕಿ ನೋಡಿದ್ರು ಸುಳ್ಳಾಗುದಿಲ್ಲ. ಏ ಸುಳ್ಳಾಗಲ್ಲಪ್ಪ, ನಿಮ್ಗೆ ಭಾಳ ನಂಬ್ತೀನ. ಹೇಳಕತ್ತೀನಿ, ಅದು ಕೆಲಸ ಮಾತ್ರ ಸ್ವಲ್ಪ ಅಡಚಣೆ ಬರ್ತದ. ಏನ್ ನಮ್ಮ ಮನೆ ಸುತ್ತ ಏನಾದೇನು ಜರ ಐತಿ? ಒಂದು ಸ್ವಲ್ಪ ಐತಿ, ಆಗತ್ ನೋಡ. ಸ್ವಲ್ಪ ಕಾಣಕತ್ತೈತಿ, ನಿಮ್ಮ ಮನೇದು ಎದ್ದು ಕಾಣಕತ್ತೈತಿ. ಹ್ಞೂ, ಹಿಂದಕ್ಕೆ ಬಂದಾಗ ಒಂದು ಸ್ವಲ್ಪ ಗಾಮಿದ್ದೆ. ಯಾಕೆ ಒಳಗೆ ಬಂದ್ಯಾರ? ಏನಿಲ್ಲ, ಭಾಳ ತ್ರಾಸ ನನಗೆ. ಭಾಳ ಒಳಗಿದ್ದೆ, ಮನೆಯಾಗ ಮನ್ಕೊಂಡ್ಬಿಟ್ಟಿದ್ದೆ. ಸಾವುಕಾರ್ತಿನ ಭಿಕ್ಷೆ ನೀಡು. ಏ ನೀಡಕ್ಕೆ ಭಾಳ ಶಾಣೆ. ಹಾಂ, ಹುರುಪದಾಳ ಸಾವುಕಾರ್ತಿ. ಸದ್ಯ ಸಾವುಕಾರ್ತಿ ಭವಿಷ್ಯ ನೋಡ್ಬೇಕಾದ್ರೆ ಬ್ರೆಕ್ ಇಲ್ಲರ ಗಾಡಿ ಹೆಂಗೆ ಹೊಂಟೈತಿ? ಕರೆಯದ ಮಾತ, ವಾದಲಿ ಶಾಂತಿ ಇಲ್ಲ, ಬಂದಲಿ ಶಾಂತಿ ಇಲ್ಲ, ಕುಂತಲಿ ಶಾಂತಿ ಇಲ್ಲ, ನಿಂತಲಿ ಶಾಂತಿ ಇಲ್ಲ. ಮಂದಿ ಮಕ್ಕಳೊಳಗೆ ಸುಖ ಇಲ್ಲ, ಹೊರಗಿನ ಮಂದಿ ಬಲ ಜಾಸ್ತಿ. ಕೇಳು, ಏನು ಇವ್ ಹೊರಗಿನ ಮಂದಿ ಭಾಳ ಅಲ್ಲತ್ತೇನ? ಏನು ಮತ್ತೆ ಹೊರಗೆ ಏನು ಲಪಡ ಹಿಡಿಸಿ ಹಂಗಲ್ಲ ಸಾವುಕಾರ. ಹೊರಗಿನ ಮಂದಿ ಬಲ ಜಾಸ್ತಿ ಅಂದ್ರೆ ನಿನಗೆ ಮಂದಿ ಮಕ್ಕಳೊಳಗೆ ಸುಖ ಇಲ್ಲ, ಬಾಯಾಗ ಬೆಲ್ಲ ಬೆನ್ನಗ ಕತ್ತರಿಯಾಗಿ ಬೆನ್ನತ್ತಿ ಬಿಟ್ರೆ ಮಂದಿ ಮಕ್ಕಳೊಳಗೆ ನಿನಗೆ. ಹೌದು ಹೌದು, ಹೊರಗಿನ ಮಂದಿ ಬಲ ಜಾಸ್ತಿ ಅಂದ್ರೆ ಮಂದಿನ ಗಳಿಸಿರಿ. ಹೊರಗೆ ಗಳಿಸೋದು ಬಾರಣೆ, ಉಳಿಸೋದು ಚಾರಣೆ ಆಗ್ಯಾವ. ಎಟ್ಟ ತಂದ್ರೂ ಮನೆಯಾಗ ಪಾರಿಲ್ಲ, ಎಲ್ಲ ತಂದಿದ್ದೆಲ್ಲ ಬರ್ರಬು ಸಾಕಾಕತ್ತವ. ಕರೆ ಇದ್ರೆ ಕರೆಯದಂತೇಳು, ಸುಳ್ಳಿದ್ರೆ ಸುಳ್ಳದಂತೇಳು. ಕರೆಯದ್ರಿ ನಿಮ್ಮ ಮಾತ? ಕರೆಯದ್ರಿ, ಮುಂಚೆ ನನ್ನ ಗಂಡ ಹಗಲು ರಾತ್ರಿ ಕೂಡ ದುಡಿತಾನ ಅಂದ್ರೆ ಮನೆ ಹೊಟ್ಟೆ ಬರಕತ್ತಿಲ್ಲ. ಈಗ ಸದ್ಯಕ್ಕೆ ನಿಮ್ಮ ಭವಿಷ್ಯ ನೋಡ್ಬೇಕಂದ್ರೆ ಒಂದು ಒಂದು ಕಂಟಕದ ನಿಮಗೀಗ. ಈಗ ನಿಮ್ಮನ್ನ ಅಗಲಿಸ್ಬೇಕಂತೇಳಿ ನಿಮ್ಗೆ ಕಡ್ಡಿ ಆಡ್ಸಕತ್ತಾರ. ಹೊರಗಿನ ಮಂದಿ ಎಲ್ಲ ನಿನ್ನ ಮಂದಿ ಮಕ್ಕಳೊಳಗೆ ಕಡ್ಡಿ ಆಡ್ಸಕತ್ತಾರ. ನಿಮ್ಮ ಸಂಸಾರ ಸ್ವಲ್ಪ ನಾಲ್ಕು ಮಂದಿ ಕಣ್ಣಿಗೆ ಎದ್ದು ಕಾಣಕತ್ತದ. ಇವರು ಸಂಸಾರ ಒಡೆದು ಇವ್ರ ಗಂಡ ಎಂತಿನ ಅಗಲಿಸ್ಬೇಕಂತ ವಿಚಾರ ಮಾಡಕತ್ತಾರ. ಆದ್ರೂ ಒಳಗೆ ಒಂದು ಹಂಚಿಕೆ ಅದ ನಿನಗೆ, ಎಂದ್ರೆ ನನಗೆ ಕೈ ಬಿಟ್ಟು ಹೋಗ್ಕಾಳಂತ ನಿನಗೆ ಹಂಚಿಕೆ ಕಾಡಕತ್ತದ. ಮನೆ ಹಂಚಿಕೆನೂ ಸ್ವಲ್ಪ ಅದ, ಸ್ವಲ್ಪ ಅಣ್ಣತಮ್ಮರಿಗೆ ಹಂಚಾಕತ್ತಿದೆ. ಯಾರಿಗೆ ಅದ್ರ ಬೇಡ, ಕೆಲಸ ಮಾತ್ರ ಸುತ್ತಾಗ್ತದೆ. ಯಾರು ಬಂದರೂ ಏನೂ ಆಗಲಾರ್ದಂಗೆ ಬುಡುಬುಡಿಕೆ ನೋಡ್ಕೋತಾನೆ. ನೋಡು, ನಮ್ಮ ನಮ್ಮ ಮಂದಿನ ಕಡ್ಡಿ ಆಡ್ಸ್ಬೇಕಾರತ್ತ. ಜೀವರ್ ಕಡ್ತಾ ನಾ ಬಿಟ್ರು ನೀ ಬಿಡಕ್ ಹೋಗ್ಯಾಡ ನನಗೆ. ಹಂಗೆ ಮಾಡೋಣ, ಯಾಕಟ್ಟ ಚಿಂತೆ ಮಾಡ್ತೀವಿ ಸಾವುಕಾರ. ನಾ ಬಂದನಲ್ಲ, ನಿನ್ನ ಕೆಲಸ ಏನಿದೆಯಲ್ಲ, ನಿನ್ನ ಮನೆ ನಿನ್ನ ಕೆಲಸ ಹಿಡ್ಕೊಂಡು ನಿನ್ನ ಮನೆ ಕೆಲಸ ಹಿಡ್ಕೊಂಡು ಎಲ್ಲ ಬಂದೋಬಸ್ತ್ ಮಾಡಿಕೊಡ್ತೀನಿ. ನಾನು ಈ ಊರಾಗ 8 ದಿವಸ ಇರ್ಬೇಕಂತ ಮಾಡೀನಿ. ಅಲ್ಲ, ಬಂದಾಗೊಮ್ಮೆ ನಾವು 8 ದಿನ ಇದ್ದು ಹೋಗ್ತೀವಿ ಈ ಊರಾಗ. ಇನ್ನು ಪಣ ಕಟ್ಟಬೇಕು, ನಿನ್ನೆ ಚಾಲು ಮಾಡೀವಿ ನಾವು. ಇನ್ನು 8 ದಿವಸ ಇರ್ತೀನಿ ಇಲ್ಲಿ, ನಂದು ಒಂದು ಕೆಲಸ ಅದ. ನನ್ನ ಕೆಲಸ ಮುಗಿದ್ರಾಗ ನಿನ್ನ ಕೆಲಸ ಮಾಡಿ ಕೊಟ್ಟು ಹೋಗ್ತೀನಿ. ಆದ್ರೆ ನನಗೊಂದು ಹೆಲ್ಪ್ ಮಾಡ್ಬೇಕಲ್ಲ ನೀನು. ಅಲ್ಲ, ಇಟ್ಟೆಲ್ಲ ನಮಗೆ ಮಾಡ್ಲತ್ತಿದಿ ನಿನಗೆ. ನೀ ಏನು ಹೇಳು, ನೀ ಹೇಳೋದು ಮಾಡ್ತೀನ. ಏನಿಲ್ಲ ಸಾವುಕಾರ, ಶಿವಪುರದಂದು ಒಂದು ಕಣ್ಣೆ ಕೊಟ್ಟರೆ ಇಲ್ಲ ಕಲ್ಲಪ್ಪನ ಅವ್ರ ಮನೆತನಕ. ಆ ಹುಡುಗಿ ನಮ್ಮ ಊರದ, ನಾವು ಶಿವಪುರದವ್ರೆ. ಇಲ್ಲಿ ತನಕ ಬಂದಿನಲ್ಲ, ಹುಡುಗಿನ ಭೇಟಿಯಾಗಿ ಹೋಗ್ಬೇಕಂತ ವಿಚಾರ ಮಾಡೀನಿ. ಅವ್ರ ಮನೆ ಸಿಗಲಾಗ್ಯದ ನನಗೆ. ಎಲ್ಲೇದ ಒಂದು ಸ್ವಲ್ಪ ನಿನಗೆ ಅಡ್ರೆಸ್ ಕೊಟ್ಟರೆ ಭಾಳ ಪುಣ್ಯ ಬರ್ತದೆ ನೋಡಿ. ನಿನಗೆ ಇಲ್ಲೇ ಐತ್ರಿ ಅವ್ರ ಮನೆ? ಇಲ್ಲೇ ಆದ್ರೆ ಇಲ್ಲೇ ಐತ್ರಿ. ಇದ ಓನಾಗೆ ಇರ್ತಾರೆ? ಇದೇ ಓನಾಗೆ ಇರ್ತಾರೆ. ಹಂಗಿದ್ರೆ ಒಂದು ಸ್ವಲ್ಪ ಕರಸಲ್ಲೇ ಹಾಕಿನ. ಹೋಗ್ರಿ, ಕರ್ಕೊಂಬರ್ರಿ ಹೋಗಿ. ಅಲ್ಲ ಮಗ, ಬಿಡ್ಬಿಡ್ಕ್ಯಾರಿ ಹಂಗೆ ಆದ್ನೇವ. ಮಗ ಬರ್ನ, ಕಲಾಪನ ಹೆಣ್ತಿ ಕೇಳ್ತಾನ. ಕಲಾಪನ ಹೆಣ್ತಿಗೆ ಕರ್ಕೊಂಬರ್ತೀನಿ ಅಂದ್ರು. ಈ ಮಗಂದು ಏನೋ ಬೇರೆನೆ ಕಾಣಿಸ್ತದ. ಆದ್ರೂ ತಾಯಿ ನಿನಗೊಂದು ಬೀಜ ಮಾತು ಹೇಳ್ತೀನಿ, ಮನಸ್ಸಿಗೆ ಹಚ್ಕೋಬೇಡ. ಈ ಮನುಷ್ಯನ ಕಾಲಾಗ ನಾಯಿಗೇರಿ ಅದಾವ. ಒಂದು ಟೀಕಾ ನಿಮ್ಯಾಗ ಇರಾವಲ್ಲ ನೀವು. ಎಂದು ನಿನ್ನ ಕೈ ಬಿಟ್ಟು ಹೋಗತಾನ ಗೊತ್ತಿಲ್ಲ. ಸ್ವಲ್ಪ ಹುಷಾರದಿಂದ ಇರ್ಬೇಕ ನೀನು. ಒಂದು ಸ್ವಲ್ಪ ಸಡ್ಲ ಬಿಟ್ಟಪ್ಪ ಅಂದ್ರೆ ಕಾಲು ಬಿಚ್ಚಿದ ಕತ್ತಿ ಹಂಗೆ ಓಡಕ್ಕೆ ಚಾಲು ಮಾಡ್ತಾನ. ಆಮ್ಯಾಗ ನೀವು ಒಯ್ಕೋಬೇಕಾಕತ್ತಿ, ಒಬ್ಬಕ್ಕೆ ನೀ ಮನ್ಯಾಗ ಕೊಟ್ಟು ಒಂದು ಸ್ವಲ್ಪ ಹುಷಾರದಾಗಿರ್ಬೇಕು. ಆಂಟಿ, ಓ ಆಂಟಿ ರೀ. ಏ ಏ ಏ, ಯಾವ ನೀ ಅವನಿ ಬೇಕಂದ್ರ ದೊಡ್ಡಪ್ಪರೇನು, ಕಾಕಾರೇನು, ಕಡೆಗೆ ಮುತ್ತೇನು, ನನಗ ಅಂಟಿ ಅನ್ಬೇಡ ನೀ. ಅಲ್ರಿ, ನಿಮ್ಮ ಊರವ ಶಿವಪುರದ ಬಂದಾನ. ಹ್ಞೂ ರೀ, ನಿಮಗ್ ಕೇಳತ್ತಾನ ಬರೀ ಜರ ಅಲ್ಲಿ. ಹಾ ನಡಿ ನಡಿ.
ಮತ್ತ ಕರ್ಕೊಂಡ್ ಬರ್ತೀರಾ? ಅವ್ರ್ಯಾಕ್ ಬೇಕ್ರಿ, ನಡ್ರಿ ಬರ್ರಿ, ಮತ್ತ ಹೋಗೋಣ. ಬರ್ರಿ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ. ನೀವು ಶಿವಪುರದವ್ರೇ? ಹೌದು ತಾಯಿ, ಶಿವಪುರದವ್ರೇ ನಾವು. ಅಲ್ಲ, ನಾನು ಸುದ್ದಿ ಕೇಳಿದ್ದೆ, ನಮ್ಮ ಊರನ್ನ ಕಣ್ಣೇ ಇಲ್ಲಿ ಕೊಟ್ರ ಅಂತ ಹೇಳಿ. ನಾನೇ ರೀ. ಯಾಕೆ? ನಿನ್ನ ಭವಿಷ್ಯದ ಹೊಡೆದದ ನಿನ್ನ ಮುಖ ನೋಡಿ ಹೇಳ್ತೇನೆ ನಾನು. ಏನ್ರಿ ಅಂತ ಭವಿಷ್ಯ? ನಿನ್ನ ಮುಖ ನೋಡಿದ್ರೆ ಎಲ್ಲ ಗೊತ್ತಾಗ್ತದೆ. ಬಿಜಾಪುರ ಹಚ್ಚಕ ಕಜಾಪುರ ಇಚ್ಚಕ ಹುಡುಗನ ಒಚ್ಚಿಡಿಸಿ ಬಂದಿದ್ದೆಯಲ್ಲ, ಒಬ್ಬ ಹುಡುಗನ ಒಚ್ಚಿಡಿಸಿ ಮದುವೆ ಮಾಡ್ಕೊಂಡು ಬಂದಿಲ್ಲ, ಚಂದ ಕಾಣ್ತದೆ ನಿನಗೆ? ಹೌದ್ರಿ, ಏನ್ ಮಾಡಿದ್ರಿ? ಮನಗ ಅಪ್ಪ ಅವ್ವ ಪರಿಸ್ಥಿತಿ ನೋಡಿ ಲಗ್ನ ಮಾಡ್ಕೊಟ್ಟಾರಿ. ತಾಯಿ ತಂದೆ ಒತ್ತಡ ಇತ್ತಪ್ಪ ಅಂದ್ರೆ ಮೊದಲು ಲವ್ ಮಾಡಬಾರ್ದು, ಹುಡುಗರನ್ನ ಒಚ್ಚಿಡಿಸಬಾರ್ದು. ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೊಳಕತ್ತಾವ, ಹುಡುಗಿಯರ ಸಂಬಂಧ ಇಸಾಸುಗೊಂದು ಸಾಯಕತ್ತಾವ, ಎಷ್ಟೋ ಹುಡುಗರು ಬಾವಿ ಬಿದ್ದ ಪ್ರಾಣ ಬಿಟ್ಟಾವ, ಎಲ್ಲ ನಿಮ್ಮಂಥವ್ರದಿಂದ. ನೀಗಿದ್ರೆ ಲವ್ ಮಾಡ್ಬೇಕು, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೇಕು. ಮನೆ ಒತ್ತಡದ ಅಂತೇಳಿ ಹುಡುಗರನ್ನ ಒಚ್ಚಿಡಿಸಿ ಅವ್ರನ್ನ ಹಳ್ಳ ಹಿಡಿಸಿ ಕೈಯಾಗ ದಾರದ ಬಾಟ್ಲಿ ಕೊಟ್ಟು ಹೇಳಕತ್ತೀನಿ ನೋಡಿ, ತಿಳ್ಕೊಂಬಿಡು. ಇಷ್ಟರ ಮ್ಯಾಗ ನನಗೆ ಮಾಡ್ದಂಗೆ ಮತ್ತೊಬ್ಬಗ, ಮತ್ತೊಬ್ಬಗ ಮಾಡ್ದಂಗೆ ಊರ ಮಂದಿಗೆ ಒಚ್ಚಿಡಿಸಿ ಬಂದುಕೊಂಡ್ರದು ಒಳ್ಳೇದಲ್ಲ. ಚಂದಗೆ ಸಂಸಾರ ಮಾಡು, ಒಚ್ಚಿರಲಿ ಒಳಕಿರಲಿ, ಹೆಣ್ಣಿಗೆ ಗಂಡನೇ ದೇವರ ಅನಿಸ್ಯಾವ, ಆ ಗಂಡನ ಜೊತೆ ಸಂಸಾರ ಮಾಡು. ನಾ ಇಲ್ಲಿ ತನಕ ಬಂದಿದ್ದು ನಿನ್ನ ಮುಖ ನೋಡಿ ಹೋಗಾಕ. ಧ್ವನಿ ಎಲ್ಲೇ ಕೇಳ್ದಂಗ ಐತ್ಲನ್ನ, ನಮ್ ಹುಡುಗಂದ ತನಿ ಇದ್ದಂಗ ಐತ್ಲ. ಅವನೇ ನೀವ? ಚಿದು, ನಿನ್ಗೇನ್ ಬಂತು ಹಿಂತಾಗತಿ? ನೀ ಬಂದಿದ್ದೆ ಚಲೋ ಆಯ್ತು, ನನಗೆ ಇಲ್ಲಿ ಇರ್ಲಕ್ ಕೇಳಿ ಕಾಳಿನ ಅಷ್ಟು ಮನ್ಸಿಲ್ಲ. ನಡಿ, ಏನ್ ಹೋಗುನ್ ಎಲ್ಲಿ ಓಡೋಗ ನಡಿ. ತಿರುಗಿಲಿ ಕೆಟ್ಟೈತೇನ್ ನಿಂದು? ಏನ್ ನೋಡ್ಲತ್ತಿದಿ ಬಿಡೋ, ನನ್ನ ಬಾಯಿ ಮ್ಯಾಗ ಜಪ್ಪತ್ತ. ಅವ್ರದ್ ಬ್ಯಾರೇನ್ ನಡ್ದದ? ಅವ್ ಬುಡ್ಬುಡಿ ಕೇಳ್ದವ, ಏ ಬಾಯಿ ತರದ್ ಕೊಟ್ಟಾಳ ಇಲ್ಲಿ. ಓಡಿ ಹೋಗೋದ ಬೇಗ, ಹುಚ್ಚಿ ಹೋಗ. ನಿನ್ ಲವ್ ಮಾಡೋ ಟೈಮ್ದಾಗ ನನಗೆ ಒಂದು ಉದ್ಯೋಗ ಇದ್ದಿದ್ದಿಲ್ಲ, ಅವಾಗ ಕೆಲಸನೂ ಇದ್ದಿದ್ದಿಲ್ಲ. ನಿನ್ನ ಸಂಬಂಧ ತಿಳಿ ಕೆಡಿಸ್ಕೊಂಡು ಹಾಳಾಗೋದ್ರಾಗ ಏನೈತಿ? ಯಾವಾಗ ನೀ ಬಿಟ್ಟು ಹೋದಿಂದ ಈ ಕಾಸ್ಟ್ಯೂಮ್ ಸಿಗ್ತಾವ, ಇದ್ರ ಇನ್ಕಮ್ ಎದುರಾಗೂ ಇಲ್ಲ, ಸುಮ್ಮ ಆರಾಮ್ ಉದ್ಯೋಗ ಅದ. ಇಲ್ಲಿದ್ದ ಬಸ್ ಸ್ಟ್ಯಾಂಡ್ಗೆ ಹೋಗೋದ್ರಾಗೆ 1000 ರೂಪಾಯಿ ಕಳಿಸ್ತೀನ. ಸಿದ್ದು, ನನ್ನ ಮನಸ್ಸಿನ ನೀನೇದಿ, ನನ್ ಗಂಡು ಒಟ್ಟೆ ಇಲ್ಲ, ನನ್ಗೆ ಅವ್ನ ಮೇಲೆ ಇಷ್ಟನೇ ಇಲ್ಲ, ನನ್ ದಯವಿಟ್ಟು ಬಿಟ್ಟು ಹೋಗ್ಬೇಡ. ನಾ ಜೇರ್ ನಿನ್ನ ಮನಸ್ಸಿನಾಗಿದ್ರೆ ನೀ ಆ ಮುಡ್ಕೊಂಡು ಮದುವೆ ಹಾಕಿದ್ದಿಲ್ಲ, ಸೋಮ ಮದುವೆಯಾಗಿ ನಿನ್ನ ಮನೆಯಾಗ ನೀರು, ನನ್ನ ಮನೆಯಾಗ ನಾ ಇರ್ತೀನಿ. ಭಾಳ ದಿವಸ ನಡೆದ ಲವ್ ಮಾಡಿದ್ನಲ್ಲ, ಜೀವ ಕೇಳಿಲ್ಲ, ಮುಖ ನೋಡಿ ಹೋಗ್ಬೇಕಂತ ಬಂದಿನಿ. ಎದ್ದು ಹೋಗ, ಚಾಪಿ ಮತ್ತೊಬ್ಬರ್ದದ ಎಬ್ಬಿಸ್ಕೊಂಡು ಗುದ್ದಿ ಹೋಯ್ತಾರ ನೋಡು. ಹೋಗದ್ದಿನಿ ಏನ್ ನಿಂದ್ರದು ಬಿಟ್ಟು ಯಾಕೆ ಅನ್ನೋದಿಲ್ಲ, ಅಲ್ಲೇ ಮುದ್ಕೊಂಡು ಕೂಡಾನೆ. ರಾಮ 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 ರಾಮ. ಹೋಗು ಹೋಗು, ಎಲ್ಲಿ ಹೋಗಿ? ಈಗೇನ ಸಿಟ್ಟದಾಗ ದೀ ಮಾತಾಡತ್ತಿ? ಒಂದಲ್ಲ ಒಂದಿನ ನಾನೇ ಬೇಕಾಗ್ತೀನಿ ನಿನಗೆ.